And welcome to Back Thursday. ನನ್ನ ಹೆಸರು ರೀಟಾ ರೋಸ್. ನಾನು ಅಕಾಡೆಮಿ ಕೆಪಿಎಸ್ಸಿ ಪ್ಲಸ್ ಎಜುಕೇಟರ್. ಸೊ ನಿಮ್ಮ ಈ ಒಂದು ಥರ್ಸ್ಡೇ 5th December ನಮ್ಮ ಹಿಸ್ಟ್ರಿಯಲ್ಲಿ ಏನ್ ನಡೆದಿತ್ತು ಅನ್ನೋದ್ರ ಬಗ್ಗೆ ಒಂದ್ ಚಿಕ್ಕ ವಿಡಿಯೋನ ಮಾಡಿದೀನಿ. ಸೊ ಅದನ್ನ ನೋಡೋಣ. ಓಕೆ, ಸೊ 5th December ಹಿಸ್ಟ್ರಿ ಏನ್ ನಡೆದಿತ್ತು ಅನ್ನೋದು ಇನ್ ಡೀಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ನೋಡಾದ್ರೆ ಈ ಒಂದು 5th December ನಾವು ವರ್ಲ್ಡ್ ಸಾಯಿಲ್ ಡೇ ಆಗಿ ಎವ್ರಿ ಇಯರ್ ಸೆಲೆಬ್ರೇಟ್, ಅಂದ್ರೆ ವಿಶ್ವ ಮಣ್ಣಿನ ದಿನ. ಸೊ ಈ ಒಂದು 5th December ವಿಶ್ವ ಮಣ್ಣಿನ ದಿನವನ್ನಾಗಿ ಮಾಡ್ತೀವಿ. ಸೊ ಯಾವ ಸಂಸ್ಥೆ ಇದನ್ನ ನೀಡಿತ್ತು ಅಂದ್ರೆ ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್. ಯುನೈಟೆಡ್ ನೇಷನ್ಸ್ ಸಂಸ್ಥೆ ಆಗಿರುವಂತಹ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಸೊ ಈ ಒಂದು ವರ್ಲ್ಡ್ ಸಾಯಿಲ್ ಡೇನ ಸೆಲೆಬ್ರೇಟ್ ಮಾಡುತ್ತೆ ಅಂತ ನೋಡ್ತೀವಿ. ಸೊ ಯಾಕೆ ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ, ಸೊ ಮಣ್ಣಿನ ಒಂದು ಗುಣಮಟ್ಟವನ್ನ ಮೇಂಟೈನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್. ಸೊ ಯಾಕೆ ಇಂಪಾರ್ಟೆಂಟ್, ಆಹಾರ ಭದ್ರತೆಗಾಗಿ ಅದು ಇಂಪಾರ್ಟೆಂಟ್, ಆಮೇಲೆ ಹೆಲ್ತಿ ಎಕೋಸಿಸ್ಟಮ್ ಮೇಂಟೈನ್ ಮಾಡೋಕೆ ಇಂಪಾರ್ಟೆಂಟ್, ಅದಾದ್ಮೇಲೆ ಹ್ಯೂಮನ್ ವೆಲ್ಬೀಯಿಂಗ್ ಕೂಡ ಅದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಸೊ ಅದನ್ನ ಮೇಂಟೈನ್ ಮಾಡ್ಬೇಕು ಅಂತಂದ್ರೆ ನಾವು ಸಾಯಿಲ್ ಹೆಲ್ತ್ ನ ಮೇಂಟೈನ್ ಮಾಡ್ಲೇಬೇಕು. ಸೊ ಆ ಒಂದು ಉದ್ದೇಶಕ್ಕಾಗಿ ವರ್ಲ್ಡ್ ಸಾಯಿಲ್ ಡೇನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಹೆಲ್ತಿ ಇಕೋಸಿಸ್ಟಮ್ ಅಂದ್ರೆ ಆರೋಗ್ಯಕರ ಪರಿಸರ ವ್ಯವಸ್ಥೆಯನ್ನ ಕಾಪಾಡಕ್ಕೆ, ಆಮೇಲೆ ಮನ ಯೋಗಕ್ಷೇಮಕ್ಕಾಗಿ ಸೊ ಮಣ್ಣಿನ ಗುಣಮಟ್ಟವನ್ನ ನಾವು ಕಾಪಾಡಿಕೊಳ್ಳೋದು ಸೊ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಅದಾದ್ಮೇಲೆ 1950 ಅರಬ್ ಘೋಷ್ ಅವರು ಮರಣ ಹೊಂದಿದ್ರು ಅಂತ ನೋಡ್ತೀವಿ. ಇವ್ರು ಯಾರು ಅಂತಂದ್ರೆ ಒನ್ ಆಫ್ ದ ಇಂಡಿಯನ್ ಫ್ರೀಡಮ್ ಫೈಟರ್, ಸ್ಕಾಲರ್, ಮತ್ತೆ ನ್ಯಾಷನಲಿಸ್ಟ್ ಅಂತ ನೋಡ್ತೀವಿ. ಸೊ ಇವರು ಅಮೆರಿಕನ್ ರೆವಲ್ಯೂಷನ್, ಇಟಾಲಿಯನ್ ರೆವಲ್ಯೂಷನ್, ಮತ್ತೆ ಫ್ರೆಂಚ್ ರೆವಲ್ಯೂಷನ್ ಇಂದ ಪ್ರೇರಿತರಾಗಿ ಸೊ ಇಂಡಿಯನ್ ಫ್ರೀಡಮ್ ಫೈಟರ್ ಆಗಿ ಸೊ ಹೆಸರುವಾಸಿಯಾಗಿದ್ರು ಅಂತ ನಾವು ನೋಡ್ತೀವಿ. ಸೊ ಇವರ ಬಗ್ಗೆ ಮಾತಾಡೋದಾದ್ರೆ ಇವರು 1905 ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ನ ಸ್ಟಾರ್ಟ್ ಮಾಡಿದ್ರು. ಯಾವ್ದದು ಅಂತಂದ್ರೆ ಬಂದೇ ಮಾತರಂ ಅಂತ ನಾವು ನೋಡ್ತೀವಿ. ಸೊ ಅದಾದ 1908 ಅಲ್ಲಿ ಇವರು ಅಲಿಪುರ್ ಬಾಂಬ್ ಕೇಸ್ ಅಥವಾ ಅಲಿಪುರ್ ಕಾನ್ಸ್ಪಿರೆನ್ಸಿ ಕೇಸ್ ಅಲ್ಲಿ ಸೊ ಅರೆಸ್ಟ್ ಆಗಿದ್ರು ಅಂತ ನಾವಿಲ್ಲಿ ನೋಡ್ತೇವೆ. ಸೊ 1905 ಇವರನ್ನ ಮರಣ ಹೊಂದಿದ್ರು ಅಂತ ನಾವಿಲ್ಲಿ ನೋಡಬಹುದು. ಓಕೆ, ಸೊ ಇವರು ಕೂಡ 1913 ನೋಡ್ತೀವಿ. ಸೊ ಇವರು ಕೂಡ 2013 ಮರಣ ಹೊಂದಿದ್ರು. ಸೊ ಹಿ ವಾಸ್ ಅ ಬ್ಲಾಕ್ ನೇಷನಲಿಸ್ಟ್, ಆಮೇಲೆ ಫಸ್ಟ್ ಬ್ಲಾಕ್ ಪ್ರೆಸಿಡೆಂಟ್ ಆಫ್ ಸೌತ್ ಆಫ್ರಿಕಾ ಅಂತ ನಾವು ನೋಡ್ತೀವಿ. ಸೊ ಇವರಿಗೆ ನೋಬೆಲ್ ಪೀಸ್ ಪ್ರೈಸ್ ಕೂಡ ಕೊಡಲಾಗಿತ್ತು. ಸೊ ನೋಬೆಲ್ ಪೀಸ್ ಪ್ರೈಸ್ ನ ಯಾವಾಗ ಕೊಟ್ಟಿದ್ದಾರೆ, 1993 ನೋಬೆಲ್ ಪೀಸ್ ಪ್ರೈಸ್ ನ ಕೊಟ್ಟಿದ್ದಾರೆ. ಸೊ ಯಾಕೆ ಅಂತಂದ್ರೆ ಇವರು ವರ್ಣಭೇದವನ್ನ ಕಂಡೆಮ್ ಮಾಡಿದ್ರು, ವರ್ಣಭೇದವನ್ನ ಅಲ್ಲಿಂದ ಕಂಪ್ಲೀಟ್ಲಿ ಅದನ್ನ ತೆಗೆದಿರುವಂತವ್ರು ಅಂತ ನಾವು ನೋಡ್ತೀವಿ. ಸೊ ವರ್ಣಭೇದವನ್ನ ತೆಗೆದು ಬಿಟ್ಟು ಮಲ್ಟಿ ರೇಷಿಯಲ್ ಡೆಮೋಕ್ರಸಿನ ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ನಾವಿಲ್ಲಿ ನೋಡಬಹುದು. ಓಕೆ, ಸೊ ಇದು ಇವರ ಬಗ್ಗೆ. ಸೊ ಇವರು 1905 ಅಂದ್ರೆ ಜಯಲಲಿತಾ ಅವರು, ಸೊ ಫಾರ್ಮರ್ ತಮಿಳುನಾಡು ಚೀಫ್ ಮಿನಿಸ್ಟರ್, AIDMK ಜನರಲ್ ಸೆಕ್ರೆಟರಿ ಆಗಿರುವಂತ ಜಯಲಲಿತಾ ಅವರು ಕೂಡ 5th December 2016 ಮರಣ ಹೊಂದಿದ್ರು ಅಂತ ನೋಡ್ತೀವಿ. ಸೊ ಇವರು ತಮಿಳುನಾಡು ಅಲ್ಲಿ ಇಂಪ್ಲಿಮೆಂಟ್ ಯೋಜನೆಗಳಿಂದ ಸೊ ಅಮ್ಮ ಅನ್ನೋ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರು. ಸೊ ಅದರಿಂದ ತುಂಬಾ ಜನಕ್ಕೂ ಒಳ್ಳೆದನ್ನ ಮಾಡಿದ್ರು ಅಂತ ನಾವಿಲ್ಲಿ ನೋಡಬಹುದು. ನೋಡೋದಾದ್ರೆ ಯಾವ್ದೆಲ್ಲ ಸ್ಕೀಮ್ಸ್ ಅಂತ ಬಂದ್ರೆ ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ಸ್ಪೆಷಲ್ ಅಮ್ಮ ಆಗಿರ್ಬೋದು, ಅಮ್ಮ ಸೆಂಟರ್ಸ್ ಆಗಿರ್ಬೋದು, ಅಮ್ಮ ಮಿನರಲ್ ವಾಟರ್ ಆಗಿರ್ಬೋದು, ಅಮ್ಮ ಮೈಕ್ರೋಲೋನ್ ಸ್ಕೀಮ್ ಆಗಿರ್ಬೋದು, ಈ ತರ ಹಲವಾರು ಯೋಜನೆಗಳನ್ನ ಅಮ್ಮ ಬ್ರ್ಯಾಂಡ್ ನೇಮ್ ಮುಖವಾಗಿ ಸೊ ತಮಿಳುನಾಡಲ್ಲಿ ಇಂಪ್ಲಿಮೆಂಟ್ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದು. ಸೊ ಇವರು ಕೂಡ 2016 ಹೊಂದಿದ್ರು. ಓಕೆ, ಸೊ ಅದಾದ್ಮೇಲೆ 5th December ನಾವು ಎವ್ರಿ ಇಂಟರ್ನ್ಯಾಷನಲ್ ವಾಲಂಟಿಯರ್ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಯಾವ್ದೇ ಒಂದು ಸಂಸ್ಥೆಯಲ್ಲಿ ಇರುವಂತ ವಾಲಂಟಿಯರ್ಸ್ ಸೊ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ, ಅವರ ಒಂದು ಕಷ್ಟವನ್ನ ಸೆಲೆಬ್ರೇಟ್ ಮಾಡಿ ಇಂಟರ್ನ್ಯಾಷನಲ್ ವಾಲಂಟಿಯರ್ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದರ ಒಂದು ಏನು ಅಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ವಾಲಂಟಿಯರ್ ಡೇ ಥೀಮ್ ಏನು ಅಂದ್ರೆ 2019 ಥೀಮ್ ವಾಲಂಟಿಯರ್ ಫಾರ್ ಅನ್ ಇನ್ಕ್ಲೂಸಿವ್ ಫ್ಯೂಚರ್ ಅಂತ. ಓಕೆ, ಸೊ ಇವೆಲ್ಲ ಏನು ಅಂತಂದ್ರೆ 5th December ನಡೆದಿರುವಂತಹ ಕೆಲವೊಂದು ಇವೆಂಟ್ಸ್, ಹಿಸ್ಟ್ರಿಯಲ್ಲಿ ನಡೆದಿರುವಂತಹ ಕೆಲವೊಂದು ಇವೆಂಟ್ಸ್ ಅಂತ ನೋಡ್ತೀವಿ. ಸೊ ಇದೇ ತರ ಹಲವಾರು ಇದೆ ನೆಕ್ಸ್ಟ್ ಥರ್ಸ್ಡೇ ನಿಮ್ಮ ಮುಂದೆ. ಸೊ ಅಲ್ಲಿವರೆಗೂ ಅಕಾಡೆಮಿ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದ್ರೆ ದಯಮಾಡಿ ಅಕಾಡೆಮಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಎಸ್ಪೆಷಲಿ KPSC ಪ್ಲಸ್ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ ಸೊ ಹಲವಾರು ಬೆನಿಫಿಟ್ಸ್ ನೀವು ಪಡಿಬಹುದು. ಸೊ ಒಂದ್ಸಲ ನೀವು KPSC ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನೀವು ಸುಮಾರು ಲೈವ್ ಕೋರ್ಸ್ ಆಕ್ಸೆಸ್ ಮಾಡಬಹುದು. ಸೊ ಟಾಪ್ ಎಜುಕೇಟರ್ಸ್ ಮಾಡುವಂತ ಎಲ್ಲ ಕ್ಲಾಸ್ ನ ಅಟೆಂಡ್ ಮಾಡಬಹುದು. ನಿಮ್ಗೆ ಯಾವ ಡೌಟ್ ಕೂಡ ಅದನ್ನ ಸಾಲ್ವ್ ಮಾಡ್ಕೋ.
ಅಕಾಡೆಮಿ ಕೆಬಿಎಸ್ಸಿ ಪ್ಲಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಒಂದು ರೆಫರಲ್ ಕೋಡ್ ಯೂಸ್ ಮಾಡಿ ಇದನ್ನ ಯೂಸ್ ಮಾಡೋದಾದ್ರೆ ನಿಮ್ಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಅಲ್ಲಿ 10%